ಯುವ ಕ್ರಿಕೆಟ್ ಆಟಗಾರ ಕೆಸಿ ಕಾರ್ಯಪ್ಪ ವಿರುದ್ಧ ಈಗ ವಂಚನೆಯ ಆರೋಪವೊಂದು ಕೇಳಿ ಬರ್ತಾ ಇದೆ. ಮದುವೆಯಾಗೋದಾಗಿ ವಂಚಿಸಿ ದೈಹಿಕ ಸಂಪರ್ಕ ಬೆಳೆಸಿ ಯುವತಿಗೆ ವಂಚಿಸಿರುವಂತ ಆರೋಪ ಇದೆ. ಕಾರ್ಯಪ್ಪ ವಂಚನೆ ಮಾಡಿದ್ರು ಅನ್ನೋ ಆರೋಪವನ್ನು ಯುವತಿ ಮಾಡ್ತಾ ಇದೆ. ಕರ್ನಾಟಕದ ರಣಜಿ ತಂಡದ ಯುವ ಆಟಗಾರ ಕೆಸಿ ಕಾರ್ಯಪ್ಪ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಸಿ ಕಾರ್ಯಪ್ಪ ಅವರ ತಂದೆ ಮತ್ತು ತಾಯಿಯ ವಿರುದ್ಧ FIR ದಾಖಲಾಗಿದೆ. ಒಂದಿಷ್ಟು ಆರೋಪಗಳನ್ನು ಅವರು ಮಾಡ್ತಾ ಇದ್ದಾರೆ. ನನ್ನನ್ನು ನಂಬಿಸಿ ಮೋಸ ಮಾಡಿದರು, ನನಗೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಿಣಿಯಾದಾಗ ಅಬಾರ್ಷನ್ ಮಾಡಿಸಿ ನನಗೆ ಮೋಸ ಮಾಡಿದ್ದಾರೆ ಅನ್ನೋದು ಯುವತಿ ಮಾಡ್ತಾ ಇರುವಂಥ ಆರೋಪ. ಎರಡೂ ಕಡೆಯೂ ಕೂಡ ಕಂಪ್ಲೇಂಟ್ ಆಗಿದೆ. ಒಂದು, ಕೆಸಿ ಕಾರ್ಯಪ್ಪ, ಕ್ರಿಕೆಟರ್ ಕೆಸಿ ಕಾರ್ಯಪ್ಪ 22ನೇ ತಾರೀಕು ಬಾಗಲಕುಂಟೆ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಅವರೊಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಯುವತಿ RT ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ದೂರು ಮತ್ತು ಪ್ರತಿ ದೂರು ದಾಖಲಾಗಿದೆ. ಒಂದಿಷ್ಟು ಗಂಭೀರ ಆರೋಪಗಳನ್ನು ಕೂಡ ಕೆಸಿ ಕಾರ್ಯಪ್ಪನೂ ಮಾಡಿದ್ದಾರೆ, ಆ ಯುವತಿ ಕೂಡ ಮಾಡಿದ್ದಾರೆ. ಕೆಸಿ ಕಾರ್ಯಪ್ಪ ಅವರು ಹೇಳ್ತಾ ಇರೋದು, ನನ್ನ ಕ್ರಿಕೆಟ್ ಜೀವನವನ್ನು ಮುಗಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು ಆಕೆ, ಜೊತೆಗೆ ಆಕೆ ದುಶ್ಚಟಗಳ ದಾಸಿಯಾಗಿದ್ಲು, ಆ ಕಾರಣಕ್ಕಾಗಿ ಬ್ರೇಕಪ್ ಆಗಿದೆ, ಈಗ ನನ್ನನ್ನು ಬೆದರಿಸ್ತಾ ಇದ್ದಾರೆ ಅನ್ನೋದು ಕೆಸಿ ಕಾರ್ಯಪ್ಪ ಮಾಡ್ತಾ ಇರುವಂಥ ಆರೋಪ. ಯುವತಿ ಮಾಡ್ತಾ ಇರುವಂಥ ಆರೋಪ, ನನ್ನನ್ನು ನಂಬಿಸಿ ಮೋಸ ಮಾಡಿದ್ದಾರೆ, ಪ್ರೀತಿಸಿ ಮದುವೆಯಾಗ್ತೀನಿ ಅಂತ ಹೇಳಿ ದೈಹಿಕ ಸಂಬಂಧ ಬೆಳೆಸಿ ನಾನು ಗರ್ಭಿಣಿಯಾದ ನಂತರ ನನ್ನನ್ನು ಅಬಾರ್ಷನ್ ಮಾಡಿಸಿ ನನ್ನನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಈ ರೀತಿ ಆರೋಪವನ್ನು ಯುವತಿ ಮಾಡ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಈ ಬಾರಿ ಮೊದಲ ಕಂಪ್ಲೇಂಟ್ ದಾಖಲಾಗಿರೋದು ಕೆಸಿ ಕಾರ್ಯಪ್ಪ ಅವರು 22ನೇ ತಾರೀಕು ಬಾಗಲಗುಂಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಒಟ್ಟು ಸಾರ ನಾನು ಈಗಾಗಲೇ ಹೇಳಿದೆ, ನನ್ನ ಕ್ರಿಕೆಟ್ ಕರಿಯರ್ ಮುಗಿಸ್ತೀನಿ ಅಂತ ಹೇಳಿ ಆ ಯುವತಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಬ್ಲಾ ಬ್ಲಾ, ಇನ್ನು ಪ್ರೀತಿ ಅದು ಇದು ಇದೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಕಡೆ ಯುವತಿ ಅವರು ಕೂಡ ಮರುದಿನ RT ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೆಸಿ ಕಾರ್ಯಪ್ಪ ಅವರ ವಿರುದ್ಧ ಆರೋಪ ಮಾಡಿದಂಥ ಯುವತಿ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ತೆ, ನಾನು ಮಾತನಾಡೋದು ಕೇಳ್ತಾ ಇದೆಯಾ? ನಿಮ್ಮ ಹೆಸರನ್ನು ನಾನು ಬಳಸಬಹುದಾ? ಸರ್, ಇದೇನು ನನ್ನ ರೀಲ್ಸ್ ಎಲ್ಲ ಹಾಕ್ತಾ ಇದ್ದೀರಾ ನೀವು? ನಿಮ್ಮ ನನ್ನ ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಇಲ್ಲ ಸರ್. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಯುವತಿ ಈಗ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅವರ ಹೆಸರನ್ನು ನಾನು ಬಳಸೋದಿಲ್ಲ, ಕಾರಣ ಗೌಪ್ಯತೆಯ ವಿಚಾರ ಆಗಿರೋದ್ರಿಂದ, ಮಹಿಳೆಯ ಗೌರವದ ವಿಚಾರ ಆಗಿರೋದ್ರಿಂದ, ಅದೇ ಕಾರಣಕ್ಕಾಗಿ ನಾನು ಅವರ ಪರ್ಮಿಷನ್ ಕೇಳದೆ ಹೆಸರನ್ನು ಬಳಸಬಹುದಾ ಅಂತ ಅವರು ಅದಕ್ಕೆ ಉತ್ತರ ಕೊಡಲಿಲ್ಲ. ಇಲ್ಲಿ ಕಂಪ್ಲೇಂಟಲ್ಲಿ ಒಂದಿಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಾನು ಮದುವೆ ಆಗಿತ್ತು ನನಗೆ 2018ರಲ್ಲಿ, 2020ರಲ್ಲಿ ಡಿವೋರ್ಸ್ ಆಯಿತು, ಆ ನಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಕೆಸಿ ಕಾರ್ಯಪ್ಪ ನನಗೆ ಪರಿಚಯ ಆದರು, ಪರಿಚಯ ಪ್ರೀತಿಯಾಯಿತು, ಪ್ರೀತಿ ದೈಹಿಕ ಸಂಪರ್ಕದವರೆಗೂ ಹೋಯಿತು, ಅದರ ಪರಿಣಾಮ ನಾನು ಗರ್ಭಿಣಿಯಾದೆ, ಆ ಸಂದರ್ಭದಲ್ಲಿ ನನ್ನನ್ನು ಅಬಾರ್ಷನ್ ಮಾಡಿಸಿದರು ಅನ್ನೋದು ಅವರು ಮಾಡಿರುವಂಥ ಆರೋಪ. ಜೊತೆಗೆ ಅವಾಚ್ಯವಾಗಿ ನನಗೆ ನಿಂದಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರೀತಿಯ ನಾಟಕವಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಕಾನೂನು ಕ್ರಮ ಕೈಗೊಳ್ಳಿ ಅವರ ವಿರುದ್ಧ ಅಂತ ಹೇಳಿದ್ದಾರೆ. ಕೆಸಿ ಕಾರ್ಯಪ್ಪ ಕ್ರಿಕೆಟರ್, ಅವರ ತಂದೆ ಮತ್ತು ತಾಯಿ ಮೂವರ ವಿರುದ್ಧ FIR ಆ ಯುವತಿ ದಾಖಲಿಸಿರೋದು. ಅದಕ್ಕೂ ಒಂದು ದಿನ ಮೊದಲು ಕೆಸಿ ಕಾರ್ಯಪ್ಪ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಗಲಕೋಟೆ ಸ್ಟೇಷನ್ನಲ್ಲಿ. ಅದು ನೇರವಾಗಿ ಯುವತಿಯನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆ ಕಂಪ್ಲೇಂಟ್ ದಾಖಲಾಗಿದೆ. ಆ ಯುವತಿಯ ವಿರುದ್ಧ ಇವರು ಮಾಡ್ತಾ ಇರುವಂಥ ಆರೋಪ ಯಾವುದು ಅಂತಂದರೆ, ಆ ಯುವತಿ ಮದ್ಯ ವ್ಯಸನಿಯಾಗಿದ್ದರು, ನಾನು ಲವ್ ಮಾಡ್ತಿದ್ದಿದ್ದು ಹೌದು, ಆದರೆ ಅವರ
ಅವರು ಮದುವೆ ಆಗಿದೆ ಅಂತ ನನಗೆ ಹೇಳಿರಲಿಲ್ಲ, ಡಿವೋರ್ಸ್ ಆಗಿದೆ ಅಂತ ಹೇಳಿರಲಿಲ್ಲ. ಆ ನಂತರನೂ ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ. ಬಟ್ ಅವರು ಒಂದಿಷ್ಟು ದುಶ್ಚಟಗಳಿಗೆ ದಾಸಿಯಾಗಿದ್ದರು, ದುಶ್ಚಟಗಳಿತ್ತು ಅವರಿಗೆ. ಅನೇಕ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಆ ದುಶ್ಚಟಗಳನ್ನು ತ್ಯಜಿಸಬೇಕು, ನನ್ನ ಕ್ರಿಕೆಟ್ ಕೆರಿಯರ್ನ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ. ಆದರೆ ಅವರು ಅದನ್ನು ಮಾಡಲಿಲ್ಲ, ಬದಲಾಗಿ ಆ ದುಶ್ಚಟಗಳನ್ನು ಕಂಟಿನ್ಯೂ ಮಾಡಿದರು. ಅದರ ಪರಿಣಾಮ ಆ ನಂತರ ನನ್ನನ್ನು ಹೆದರಿಸುವಂಥ ಕೆಲಸ ಮಾಡಿದ್ದಾರೆ ಆ ಯುವತಿ. ಅಂದರೆ ಮದುವೆ ಆಗಬೇಕು ಅಂತ ಹೆದರಿಸಿದ್ದಾರೆ, ಕ್ರಿಕೆಟ್ ಕೆರಿಯರ್ ಹಾಳು ಮಾಡ್ತೀನಿ ಅಂತ ಹೆದರಿಸಿದ್ದಾರೆ, ನನ್ನ ಮನೆಗೆ ನುಗ್ಗಿದ್ದಾರೆ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ನನ್ನ ತಂದೆ ತಾಯಿ ಅಣ್ಣ ಇವರೆಲ್ಲರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಜೊತೆಗೆ ನಿಮ್ಮ ಹೆಸರು ಬರೆದಿಟ್ಟು ನಾನು ಸೂಸೈಡ್ ಮಾಡಿಕೊಳ್ತೀನಿ ಅಂತ ಬೆದರಿಸ್ತಾ ಇದ್ದಾರೆ, ನಿನ್ನ ಕ್ರಿಕೆಟ್ ಕೆರಿಯರ್ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು ಕೆ ಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ. ಇಲ್ಲಿ ಎರಡು ರೀತಿ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಕೆ ಸಿ ಕಾರ್ಯಪ್ಪ ಅವರ ವಿರುದ್ಧ ದೂರು ದಾಖಲಾಗಿರೋದು. ಕೆ ಸಿ ಕಾರ್ಯಪ್ಪ ಅವರು ಕೂಡ ಮತ್ತೊಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ದೂರಲ್ಲೇ ಉಲ್ಲೇಖ ಇರುವಂತೆ, ಯುವತಿ ಕೊಟ್ಟಿರುವಂಥ ದೂರಲ್ಲೂ ಉಲ್ಲೇಖ ಇರುವಂತೆ, ಈ ಹಿಂದೆಯೂ ಕೂಡ ಇದು ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು ಈ ವಿಚಾರ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇಬ್ಬರ ಎಫ್ ಐ ಆರ್ ಕಾಪಿಯಲ್ಲೂ ಕೂಡ ಅದಿದೆ. ಅಂದರೆ ಈ ಹಿಂದೆಯೂ ಕೂಡ ಈ ವಿಚಾರ ಗಲಾಟೆ ಕಾರಣ ಆಗಿ ಸ್ಟೇಷನ್ ಮೆಟ್ಟಿಲು ಹತ್ತಿತ್ತು. ಆ ನಂತರ ಪೊಲೀಸರು ಬಿ ರಿಪೋರ್ಟ್ ಹಾಕಿದರು ಅಂತ, ಬಿ ರಿಪೋರ್ಟ್ ಅಂತಂದರೆ ಈ ಕೇಸಲ್ಲಿ ಹುರುಳಿಲ್ಲ ಅಂತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು ಅಂತ ಕೆ ಸಿ ಕಾರ್ಯಪ್ಪ ಹೇಳ್ತಾರೆ. ಯುವತಿ ಹೇಳ್ತಾ ಇರೋದು ಅದು ಬಿ ರಿಪೋರ್ಟ್ ಹಾಕಿರೋದಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೇಸನ್ನು ವಾಪಸ್ ಪಡೆದಿರೋದು. ಅಂದರೆ ಅವರು ನನಗೆ ಭರವಸೆಯನ್ನು ಕೊಟ್ಟಿದ್ರು, ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಕಂಪ್ಲೇಂಟ್ ವಾಪಸ್ ತೆಗಿ ಅಂತ, ಆ ಕಾರಣಕ್ಕಾಗಿ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡಿದ್ದೆ ಅಂತ ಯುವತಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಯಾರು ಹೇಳ್ತಾ ಇರೋದು ನಿಜ, ಯಾರು ಹೇಳ್ತಾ ಇರೋದು ಸುಳ್ಳು, ಇದರ ಬಗ್ಗೆ ಕನ್ಫ್ಯೂಷನ್ಗಳಿದ್ದಾವೆ. ಎರಡೂ ರೀತಿಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಯುವತಿ ಮಾಡ್ತಾ ಇರುವಂಥ ಆರೋಪ ಇರ್ಬೋದು, ಕೆ ಸಿ ಕಾರ್ಯಪ್ಪ ಅವರು ಮಾಡ್ತಾ ಇರುವಂಥ ಆರೋಪ ಇರಬಹುದು. ಎರಡಕ್ಕೆ ಸಂಬಂಧಿಸಿದಂತೆಯೂ ಕೂಡ ಎಫ್ ಐ ಆರ್ ದಾಖಲಾಗಿದೆ. ಎರಡು ಸ್ಟೇಷನ್ನಲ್ಲಿ, ಆರ್ ಟಿ ನಗರ ಮತ್ತು ಬಾಗಲಗುಂಟೆ, ಈ ಎರಡೂ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.